ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಒಂದು ಕಾಲದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದು 80% ಇರ್ತಿತ್ತು, ನಮ್ಮದು ಸ್ಟೇಟ್ ಗೌರ್ಮೆಂಟ್ದು 20% ಇರ್ತಿತ್ತು. ಈಗ ತಿರ್ಗಮುರ್ಗ ಆಗ್ಬಿಟ್ಟಿದೆ. ಈಗ ಸ್ಟೇಟ್ ಗೌರ್ಮೆಂಟು 75-80%, ಸೆಂಟ್ರಲ್ ಗೌರ್ಮೆಂಟ್ದು 20-25% ಉಲ್ಟಾ ಆಗ್ತದೆ. ದಿಸ್ ಇಸ್ ಹೌ ಗೌರ್ಮೆಂಟ್ ಆಫ್ ಇಂಡಿಯಾ. ಸುಮ್ಮನೆ ಕೂತಿದಾರಲ್ಲ ಇವರು, ಅಧಿಕಾರದಲ್ಲಿ ಇದ್ದಾಗ ಸುಮ್ಮನೆ ಕೂತಿದ್ರಲ್ಲ, ಅವ್ರದೇ ಸರ್ಕಾರ. ಏನು ಮಾತು ಇರ್ತದೆ, ಡಬಲ್ ಇಂಜಿನ್ ಸರ್ಕಾರ. ಏನು ಇದೇನ ಡಬಲ್ ಇಂಜಿನ್ ಅಂತ ಕರೆಯೋದು? ಡಬಲ್ ಇಂಜಿನ್ ಸರ್ಕಾರ. ಕ್ಯಾನ್ ಯು ಕಾಲ್ ದೀಸ್ ಟೂ ಗೌರ್ಮೆಂಟ್ಸ್ ಡಬಲ್ ಇಂಜಿನ್ ಸರ್ಕಾರ? ಡಬಲ್ ಇಂಜಿನ್ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ಅಂತ ಕರಿಬೇಕ? ಇಬ್ಬರು ಸೇರಿ ನಮ್ಮ ರಾಜ್ಯನ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ. ಬರ್ಬಾದ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಬೆಲೆ ಏರಿಕೆಯಿಂದ ತತ್ತರಿಸೋಗ್ಬಿಟ್ಟಿದ್ದಾರೆ ಜನ, ನಿರುದ್ಯೋಗದಿಂದ ತತ್ತರಿಸೋಗ್ಬಿಟ್ಟಿದ್ದಾರೆ ಜನ. ಅವ್ರ ಜೇಬ್ಗೆ ಏನಾದ್ರು ದುಡ್ಡು ಕೊಡೋಣ ಅಂತೇಳಿ ನಾವು ಹೊಸ ಕಾನ್ಸೆಪ್ಟ್ ಏನದು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಉತ್ತರ ಯುರೋಪ್ ದೇಶಗಳಲ್ಲೆಲ್ಲ ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಸಾರ್ವಜನಿಕ ಆಮೇಲೆ ಸಾರ್ವತ್ರಿಕ ಮೂಲ ಆದಾಯ, ಇದನ್ನು ಎಲ್ಲ ಡೆವಲಪ್ಡ್ ಸ್ಟೇಟ್ಗಳಿದ್ದಾವಲ್ಲ ಇದನ್ನು ಮಾಡ್ತಾ ಇದ್ದಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದು ಮಾಡ್ತಾ ಇದ್ದೀವಿ. ಅದು ಏನು ಭಾಳ ಒಂದು ಕಾಲದಲ್ಲಿ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಗುಜರಾತ್ ಮಾದರಿ ಇದು ಕರ್ನಾಟಕ ಮಾದರಿ, ಇದು ಕರ್ನಾಟಕ ಮಾದರಿ, ಕರ್ನಾಟಕ ಮಾದರಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ನಿಮಗೆ ದುಡ್ಡಿದ್ರಲ್ವಾ ಮಾರುಕಟ್ಟೆಗೆ ಹೋಗೋದು? ದುಡ್ಡೇ ಇಲ್ಲದೆ ಮಾರುಕಟ್ಟೆಗೆ ಹೆಂಗೆ ಹೋಗ್ತೀರಿ? ಅಂಗಡಿಗೆ ಹೋಗೋಕ್ಕೆ, ಬಟ್ಟೆ ಅಂಗಡಿಗಳಿಗೆ ಹೋಗೋಕ್ಕೆ, ಇನ್ನೇನೋ ಸಾಮಾನು ತಗೊಳ್ಳೋಕ್ಕೆ ಹೋಗ್ಬೇಕಲ್ಲ. ನಿಮಗೆ ಡಿಪಾಸಿಟ್ ಬಿಡ್ತಾ ಹೋದರೆ ಉದ್ಯೋಗ ಹೆಂಗೆ ಸೃಷ್ಟಿ ಆಗ್ತದೆ? ಉದ್ಯೋಗ ಸೃಷ್ಟಿಯಾದ್ರೆ ತಾನೇ ದೇಶದ GDP ಬೆಳವಣಿಗೆ ಆಗೋದು. GDP ಬೆಳವಣಿಗೆ ಆಗಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಆಗಬೇಕಾಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ಲದೆ ಹೋದರೆ ಆಗೋದಿಲ್ಲ, ಇನ್ವೆಸ್ಟ್ಮೆಂಟ್ ಬರಲ್ಲ, ದೇಶದ ಎಕಾನಮಿ ಬೆಳವಣಿಗೆ ಆಗಲ್ಲ, ದೇಶದ ಸಂಪತ್ತು ಬೆಳವಣಿಗೆ ಆಗಲ್ಲ, ದೇಶದ ಆದಾಯ ಬೆಳವಣಿಗೆ ಆಗಲ್ಲ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಅದಕ್ಕೋಸ್ಕರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಮನೆ ಅಧ್ಯಕ್ಷರೇ, ಅದಕ್ಕೆ ನಾನು ಹೇಳಿದ್ದು, ಈ ಎಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ತಾನೇ ನೋಂದಣಿ ಪ್ರಾರಂಭ ಮಾಡಿದ್ರು. ಗೃಹಲಕ್ಷ್ಮಿ, ನಿನ್ನ ಹೆಸರೇ ಇದೆ ಗೃಹಲಕ್ಷ್ಮಿ, ನೀನು ಗೃಹಲಕ್ಷ್ಮಿನೇ. ಗೃಹಲಕ್ಷ್ಮಿ ದಿನೋ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಮೊನ್ನೆ? 30-32,000 crore. ಮೂವತ್ತ 4,000 crore
ಈ ತರ ಒಂದು ಇಡೀ ದೇಶದಲ್ಲಿ ಒಂದು ಯೋಜನೆಗೆ ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿಯವರು ಯಾವುದೇ ಪಾರ್ಟಿಯವರು ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಒಂದು ಈ ತರದ ಕಾರ್ಯಕ್ರಮ ಇದೆ ಅಂತ ತೋರಿಸ್ಲಿ ನೋಡೋಣ. ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಲಾಂಚ್ ಸಚ್ ಎ ಬಿಗ್ ಪ್ರಾಜೆಕ್ಟ್. 34,000 ಪರ್ ಇಯರ್, 34,000 ಪರ್ ಇಯರ್. ಈ ವರ್ಷ ಸುಮಾರು 30,000 ಕ್ರೋರ್ಸ್, 34,000 ಕ್ರೋರ್. ಓಕೆ ಓಕೆ, ನಾನು ಸ್ವಲ್ಪ ಈ ವರ್ಷ ಮಾನ್ಯ ಅಧ್ಯಕ್ಷರೇ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡಲಿಕ್ಕೆ 17,500 ರಿಂದ 18,000 ಕೋಟಿ ರೂಪಾಯಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ಏನಮ್ಮ ನೀನೇ ರಿಚೆಸ್ಟ್ ವುಮೆನ್? ರಿಚೆಸ್ಟ್ ವುಮನ್ ನಾಟ್ ವೈಯಕ್ತಿಕವಾಗಲ್ಲ, ಆಸ್ ಎ ಮಿನಿಸ್ಟರ್ ಪ್ರಾಜೆಕ್ಟ್ ಬಜೆಟ್ 17,500 ರಿಂದ 17,500 ಕೋಟಿ ಈ ವರ್ಷ ಇಟ್ಟಿರೋದು. ಅನ್ನಭಾಗ್ಯಕ್ಕೆ 10,125 ಕೋಟಿ, ಗೃಹಜ್ಯೋತಿಗೆ 13,000 ಚಿಲ್ಲರೆ ಕೋಟಿ. ಶಕ್ತಿ ಯೋಜನೆಗೆ ಈ ವರ್ಷಕ್ಕೆ ಇಡೀ ವರ್ಷಕ್ಕೆ 4,000 ಕೋಟಿ, ಈ ವರ್ಷಕ್ಕೆ 2,800 ಕೋಟಿ, ಇಡೀ ವರ್ಷಕ್ಕೆ 4,000 ಕೋಟಿ. ವಿಚ್ ಗೌರ್ಮೆಂಟ್ ಹ್ಯಾಸ್ ಡನ್ ದಿಸ್? ವಿಚ್ ಗೌರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಸೋ ಮಚ್ ಆಫ್ ಮನಿ? ವಿಚ್ ಗೌರ್ಮೆಂಟ್